ಮುಖ್ಯಸ್ಥೆ ರೇಖಾ ಶರ್ಮಾ ಅವರ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಕ್ಕಾಗಿ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಯಿತ್ರಾ ವಿರುದ್ದ ಪ್ರಕರಣ ದಾಖಲಿಸಲಾಗಿದೆ. ರೇಖಾ ಶರ್ಮಾ ಅವರ ದೂರಿನ ಆಧಾರದ ಮೇಲೆ ಹೊಸ ಕ್ರಿಮಿನಲ್ ಕಾನೂನಿನ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 79 ಅಡಿಯಲ್ಲಿ ಭಾನುವಾರ ದೆಹಲಿಯ ಪೊಲೀಸ್ ವಿಶೇಷ ಕೋಶವು ಪ್ರಥಮ ಮಾಹಿತಿ ವರದಿಯನ್ನು ದಾಖಲಿಸಿದೆ. ಕಳೆದ ವರ್ಷ ಪ್ರಶ್ನೆಗಾಗಿ ನಗದು ಗದ್ದಲದ ನಂತರ ಲೋಕಸಭೆಯಿಂದ ಅನರ್ಹಗೊಂಡಲ್ಲಿ ಸುಮಾರು 56,000 ಮತಗಳ ಅಂತರದಿಂದ ಗೆದ್ದಿದ್ದ ಪಶ್ಚಿಮ ಬಂಗಾಳದ ಕೃಷ್ಣನಗರದ ಸಂಸದರು ಗುರುವಾರ ಪ್ರಕ್ರಿಯೆಯಾಗಿ ಹೇಳಿಕೆ ನೀಡಿದರು. 121 ಜನರ ಸಾವನ್ನಪ್ಪಿದ ಹತ್ರಾಸ ಕಾಲ್ತುಳಿತದಲ್ಲಿ ಗಾಯಗೊಂಡ ಮಹಿಳೆಯರನ್ನ ಮಹಿಳಾ ಆಯೋಗದ ಮುಖ್ಯಸ್ಥರು ಭೇಟಿಯಾದ ವಿಡಿಯೋಗಳ ಕುರಿತು ಕಮೆಂಟ್ ಮಾಡಿದ್ರು. ಶರ್ಮಾ ಅವರಿಗೆ ಒಬ್ಬರು ಛತ್ರಿ ಹಿಡಿದಿರುವ ವಿಡಿಯೋಗಳ ಕುರಿತು ಮಹುವಾ ಅವರು ಎಕ್ಸ್ನಲ್ಲಿ ಪೈಜಾಮಾ ಉಲ್ಲೇಖಿಸಿ ಪೋಸ್ಟ್ ಮಾಡಿದ್ರು. ಇದು ವಿವಾದವನ್ನ ಹುಟ್ಟುಹಾಕಿತು. ನಂತರ ಅವರನ್ನ ಪೋಸ್ಟ್ ಅನ್ನ ಅಳಿಸಿದ್ದಾರೆ ಮತ್ತು ಪೊಲೀಸರು ಅದರ ಬಗ್ಗೆ ಎಕ್ಸ್ನಿಂದ ವಿವರಗಳನ್ನ ಕೇಳಿದ್ದಾರೆ. ರಾಷ್ಟೀಯ ಮಹಿಳಾ ಆಯೋಗ ಶುಕ್ರವಾರದ ಹೇಳಿಕೆಯನ್ನ ಗಮನದಲ್ಲಿಟ್ಟುಕೊಂಡು ಮೊಯಿತ್ರಾ ವಿರುದ್ಧ ಪ್ರಕರಣವನ್ನ ಕೋರಿತ್ತು. ಆದರೆ ತೃಣಮೂಲ ಸಂಸದರು ಹೋರಾಟವನ್ನ ಮುಂದುವರೆಸಿದ್ರು. ಎನ್ಸಿಡಬ್ಲ್ಯೂಎಕ್ಸ್ನಲ್ಲಿನ ಪೋಸ್ಟ್ಗೆ ಪ್ರತಿಕ್ರಿಯಿಸಿದ ಅವರು ದೆಹಲಿಯ ಪೊಲೀಸ್ಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಮತ್ತು ತನ್ನನ್ನು ಬಂಧಿಸುವಂತೆ ಟ್ಯಾಗ್ ಮಾಡಿದ್ದಾರೆ. ತಾನು ಪಶ್ಚಿಮ ಬಂಗಾಳದ ನಾಡಿಯಾದಲ್ಲಿದ್ದೇನೆ ಎಂದು ಅವರು ಸವಾಲು ಹಾಕಿದ್ದಾರೆ.